ದರ್ಶನ್ ಫಾರ್ಮ್ ಹೌಸ್ ಆಯ್ತಾ ಇಡೀ ಪೊಲೀಸ್ ಸ್ಟೇಷನ್, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅನ್ನ ನೀವು ಗಮನಿಸಿದ್ರೆ ಫುಲ್ ಪರದೆ ಹಾಕಿ ಮುಚ್ಚಿದ್ದಾರೆ. ಆ ಮೂಲಕ ದರ್ಶನ್ ಫಾರ್ಮ್ ಹೌಸ್ ಅನ್ನೇ ಮಾಡಿಬಿಟ್ಟಿದಾರ ಪೊಲೀಸರು. ಈ ಪೊಲೀಸ್ ಸ್ಟೇಷನ್ ಅನ್ನ ಸೈಡ್ ವಾಲ್ ನಿಂದ ಪೊಲೀಸ್ ಠಾಣೆಯನ್ನೇ ಮುಚ್ಚಿದ್ದಾರೆ ಅಲ್ಲಿನ ಸಿಬ್ಬಂದಿ. ಈ ರೀತಿ ಯಾಕೆ ಮಾಡಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಡೆವಿಲ್ ಅಂಡ್ ಗ್ಯಾಂಗ್ ಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆಯಾ, ಏನ್ ಸರ್ ಇದು ಅಂತ ಕೇಳಿದ್ರೆ ಗೃಹ ಸಚಿವರು ಅಲ್ಲಿಂದ ಜೂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಬಗ್ಗೆ ಅವರು ರಿಯಾಕ್ಷನ್ ಅನ್ನೇ ಕೊಟ್ಟಿಲ್ಲ. ಬಂದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊರಟು ಹೋಗಿದ್ದಾರೆ. ದೂರು ಕೊಡೋದಕ್ಕೆ ಬಂದವರಿಗೂ ಕೂಡ ಒಳಗೆ ಬಿಡ್ತಾ ಇಲ್ಲ ಪೊಲೀಸರು. ಮಾಧ್ಯಮ ಕೇಳಿದ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಸಚಿವರು. ಹಲವು ಅನುಮಾನಕ್ಕೆ ಕಾರಣವಾಗಿದೆ ಹೋಮ್ ಮಿನಿಸ್ಟರ್ ಅವರ ನಡೆ. ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಇದರ ಬಗ್ಗೆ ಸ್ವತಃ ಕಮಿಷನರೇ ಉತ್ತರವನ್ನ ಕೊಡಬೇಕು ಅಂತ ಇಲ್ಲಿ ಗೃಹ ಸಚಿವರನ್ನೇ ಕೇಳಿದ್ರೆ ಅವರು ಇದರ ಬಗ್ಗೆ ನೋ ರಿಯಾಕ್ಷನ್, ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಅಲ್ಲಿಂದ ಜೂಟ್ ಆಗಿದ್ದಾರೆ ಗೃಹ ಸಚಿವರು. ಗೃಹ ಸಚಿವರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ಬೋದು ಇಲ್ಲಿ ಏನಾಗ್ತಾ ಇದೆ. ಹಾಗಾದ್ರೆ ಪ್ರತಿ ದಿನ ಸಾಕಷ್ಟು ಜನ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡುವುದಕ್ಕೆ. ಆದ್ರೆ ಇವತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಪರ್ಮಿಷನ್ ಅಂತೂ ಅಲ್ಲಿ ಇಲ್ಲ, ಒಳಗೆ ಹೋಗುವುದಕ್ಕೆ ಅವಕಾಶವನ್ನೇ ಪೊಲೀಸರು ಮಾಡಿಕೊಡ್ತಾ ಇಲ್ಲ. ಸ್ವತಃ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಒಂದು ಪರದೆ ಮುಚ್ಚಿರುವಂತಹ ಈ ಪ್ರಶ್ನೆಗೆ ಉತ್ತರವನ್ನ ಅವರು ಕೂಡ ಕೊಡೋದಕ್ಕೆ ರೆಡಿ ಇಲ್ಲ. ಅಲ್ಲಿಂದ ಅವರು ಯಾವುದೇ ರಿಯಾಕ್ಷನ್ ಅನ್ನ ಮಾಡದೆ ಒಳಗೆ ಹೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ ಪಾವಗಡ, ಗಮನಿಸಬಹುದು ಈ ದರ್ಶನ್ ಅಂಡ್ ಗ್ಯಾಂಗ್ ನ ಈ ಪ್ರಕರಣವನ್ನ ಪೊಲೀಸರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಇತ್ತ ಪೊಲೀಸ್ ಸ್ಟೇಷನ್ ಅನ್ನೇ ಮುಚ್ಚಿದ್ರು, ಗೃಹ ಸಚಿವರು ಮಾತ್ರ ಇಷ್ಟೊಂದು ಕೂಲ್ ಆಗಿ ಒಳಗೆ ಹೋಗಿದ್ದಾರೆ, ಏನಾಗ್ತಾ ಇದೆ ಅಂತ. ಲೀನಶ್ರೀ, ನಟ ದರ್ಶನ್ ವಿರುದ್ಧ ಕೇಳಬಂದಿರುವಂತಹ ಒಂದು ಪ್ರಕರಣ ಬಹಳಷ್ಟು ಗಂಭೀರವಾದಂತಹ ಒಂದು ಪ್ರಕರಣ. ಈ ಪ್ರಕರಣ ಕೊಲೆ ಪ್ರಕರಣ ಆಗಿರೋದ್ರಿಂದ ದರ್ಶನ್ ಅವರಿಗೆ ಸಹಜವಾಗಿ ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ಜಾಮೀನು ಸಿಗುವಂತಹ ಲಕ್ಷಣಗಳು ಕಾಣುತ್ತಿಲ್ಲ. ಆದ್ರೆ ಅವರನ್ನ ರಕ್ಷಣೆಗೆ ಪೊಲೀಸ್ ವ್ಯವಸ್ಥೆ ಹಾಗೂ ರಾಜಕಾರಣಿಗಳು ಕೂಡ ಮುಂದಾದ್ರ ಅನ್ನುವಂತ ಒಂದು ಪ್ರಶ್ನೆ ಈಗ ಸೃಷ್ಟಿಯಾಗಿರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಪೊಲೀಸರು ನಡ್ಕೊಂಡಂತ ಒಂದು ರೀತಿ, ಮಾಧ್ಯಮಗಳ ಮೇಲೆ ಮಾಡ್ತಾ ಇರುವಂತ ಒಂದು ದರ್ಪ, ಇದ್ರ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪೊಲೀಸ್ ಠಾಣೆ ಸುತ್ತಮುತ್ತ ಕೂಡ ಪೆಂಡಲ್ ರೀತಿ ಹಾಕಿರುವಂತದ್ದು, ಎಲ್ಲೂ ಕೂಡ ವಿಜುವಲ್ ಸಿಗದೇ ಇರುವಂತಹ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಡಿಸಿಪ್ಲಿನ್ ನಡ್ಕೊಂಡಂತ ಒಂದು ರೀತಿಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದಾಗಲೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮೌನಕ್ಕೆ ಜಾರಿರುವಂತದ್ದು, ಈ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ಈಗ ಸದ್ಯಕ್ಕೆ ಮಾತಾಡುವಂತ ಒಂದು ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು. ಅಲ್ಲಿ ಏನೆಲ್ಲ ನಡೀತಾ ಇದೆ, ಡಿಸಿಪಿ ಯಾವ ರೀತಿಯಾಗಿ ಮಾಧ್ಯಮಗಳ ಮೇಲೆ ದರ್ಪ ಮಾಡ್ತಿದ್ದಾರೆ, ಜೊತೆಗೆ ಆ ಠಾಣೆಗೆ ಯಾವ ರೀತಿಯಾಗಿ ಡೇರೆಗಳನ್ನು ಹಾಕಿದ್ದಾರೆ, ಆ ವಿಜುವಲ್ ತೋರಿಸಿದ್ರು ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಿನ್ನೆ ಮತ್ತೆ ಮೊನ್ನೆ ಇದ್ದಂತಹ ಒಂದು ರೀತಿ ಸರ್ಕಾರದಲ್ಲಿ ಬದಲಾಯಿತ ಅನ್ನುವಂತಹ ಒಂದು ಚರ್ಚೆ ಈಗ ಆರಂಭ ಆಗಿರುವಂತದ್ದು. ನಿನ್ನೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಮೇಲೆ ಒಂದಷ್ಟು ರಾಜಕಾರಣಿಗಳು ಒತ್ತಡವನ್ನು ತಂದಿದ್ರು. ಅವರ ಮೇಲೆ ಅವರ ಇಬ್ಬರನ್ನ ಅಂದ್ರೆ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರನ್ನು ಕೂಡ ರಕ್ಷಣೆ ಮಾಡುವಂತ ಒಂದು ರೀತಿಯಲ್ಲಿ ಆ ಸರ್ಕಸ್ ಅನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ. ಇವತ್ತು ರೌಡಿ ಸೀಟರ್ಗೆ ಸೇರಿಸಬೇಕು ಅನ್ನುವಂತ ಒಂದು ಚರ್ಚೆ ಆರಂಭ ಆದಂತ ಒಂದು ಬೆನ್ನಲ್ಲೇ ಪೊಲೀಸರು ಒಂದು ಕಡೆ ರಕ್ಷಣೆಗೆ ಮುಂದಾದ್ರ ಅನ್ನುವಂಥದ್ದು, ಅದೇ ರೀತಿ ಪರಮೇಶ್ವರ್ ಅವರು ಕೂಡ ಅದೇ ರೀತಿ ನಡ್ಕೊಳ್ತಾ ಇದಾರ ಅನ್ನುವಂತ ಒಂದು ಅನುಮಾನ ಅವರ ಒಂದು ನಡವಳಿಕೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಲೀನಶ್ರೀ, ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.